ಗುರು ಹೇಗಿದ್ದೀರಾ? ನಾನ್ ಗುರು, ನಿಮ್ ಪಲ್ಲವಿ. ಗುರು, ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು, ಒಂದು ಹೈಲೈಟ್ ಅಂತ ಅನ್ಸಿದ ಪಾಯಿಂಟ್ಸ್ ನಾನು ಫಸ್ಟ್ ಹೇಳ್ತೀನಿ. ನಾನು ಆಲ್ರೆಡಿ ಹೇಳಿದ್ದೆ, ಸಕ್ಸಸ್ ಅನ್ನೋದು ಯಾರಿಗೂ ಪರ್ಮನೆಂಟ್ ಅಲ್ಲ ಅಂತ. ಸೊ ಗೆದ್ದವ್ರು ಸೋಲಲೇಬೇಕು, ಸೋತವ್ರು ಗೆಲ್ಲಲೇಬೇಕು, ಅದೇ ಜಗದ ನಿಯಮ. ಸೊ ಇವತ್ತು ಕಾಲ ಓಡ್ತಾ ಇರುತ್ತೆ, ಸಮಯ ತಕ್ಕ ಹಾಗೆ ಒಬ್ರು ಮೇಲ್ಗಡೆ ಇದ್ದಾದ್ಮೇಲೆ ಒಬ್ರು ಕೆಳಗಡೆ ಬರಲೇಬೇಕು. ಸೊ ಅದೇ ಥರನೇ ನಮ್ಮ ಬಿಗ್ ಬಾಸ್ ಮನೇಲಿ ಸಹ ಆಗಿದ್ದು. ಈಗ ಫಸ್ಟ್ ನಾವು ಡೇ ಒನ್ನಲ್ಲಿ ಬಿಗ್ ಬಾಸ್ ಮನೇಲಿ ವಿನಯ್ ಅಣ್ಣವ್ರ ಟೀಮ್ ವಿನ್ ಆದ್ರು. ಸೊ ನಾವಾಗ ಏನ್ ಅನ್ಕೊಂಡ್ವಿ, ಪಾಪ ಸ್ಟ್ರಾಂಗ್ ಇರೋ ಟೀಮ್ ವಿನ್ ಆಗಿದೆ, ಕಾರ್ತಿಕ್ ಅಣ್ಣವ್ರು ಸ್ವಲ್ಪ ಟೀಮ್ ವೀಕ್ ಆಗಿದೆ, ಸೊ ಅವ್ರು ಸೋತಿದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಅದೇ ಚಾಲೆಂಜ್ ಆಗಿ ತಗೊಂಡು, ಅದೇ ಸ್ಪೋರ್ಟಿವ್ ಅಲ್ಲಿ ತಗೊಂಡು, ಇವಾಗ ನಿನ್ನೆ ಎಪಿಸೋಡ್ ಅಲ್ಲಿ ನಮ್ಮ ಕಾರ್ತಿಕ್ ಅಣ್ಣವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರ ಟೀಮ್ ಎಲ್ಲ. ಸೊ ಅದಕ್ಕೆ ಹೇಳಿದ್ದೆ ನಾನು, ಸಕ್ಸಸ್ ಅನ್ನೋದು ಯಾರಿಗೂ ಪರ್ಮನೆಂಟ್ ಅಲ್ಲ ಅಂತ. ಸೊ ಇಲ್ಲಿ ಗೆದ್ದವ್ರು ಸೋಲೇ ಸೋಲ್ತಾರೆ, ಸೋತವ್ರು ಗೆದ್ದೇ ಗೆಲ್ತಾರೆ. ಸೊ ಅವರು ಆ ಒಂದು ಸೋಲನ್ನ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ನಾವೇ ವಿನ್ ಆಗ್ಬೇಕು ಅನ್ನೋ ತರ ಮಾಡಿದ್ರು. ಸೊ ಓಕೆ ಗುರು, ನನಗಂತೂ ತುಂಬಾ ಖುಷಿ ಆಯ್ತು. ಪರ್ಸನಲ್ ನಿಮ್ಗೂ ತುಂಬಾ ಖುಷಿ ಆಗಿರುತ್ತೆ ಅನ್ಕೊಂಡಿದ್ದೀನಿ, ಬಿಕಾಸ್ ಕಾರ್ತಿಕ್ ಅಣ್ಣವ್ರ ಟೀಮ್ ವಿನ್ ಆಗಿರೋದಕ್ಕೆ. ಸೊ ಕಾರ್ತಿಕ್ ಅಣ್ಣ ಟೀಮ್ ಎಲ್ಲ ವಿನ್ ಆದ್ಮೇಲೆ ಒಂಥರ ಚೆನ್ನಾಗಿತ್ತು. ಬಟ್ ಇಲ್ಲಿ ವಿನ್ ಆಗದ್ಮೇಲೆ ಪನಿಷ್ಮೆಂಟ್ ಕೊಡ್ತಾರೆ ಬಿಗ್ ಬಾಸ್ ಅವರು ಸೋತಂತ ಟೀಮ್ಗೆ. ಸೊ ಅಂತ ಟೈಮಲ್ಲಿ ಬಿಗ್ ಬಾಸ್ ಅವರು ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತ ಒಂದು ಇದನ್ನ ಹೇಳ್ತಾರೆ. ಸೊ ಒಂದು ಕಾರ್ತಿಕ್ ಅಣ್ಣವ್ರ ಟೀಮಿಂದ ಒಬ್ರು ವಿನಯ್ ಅಣ್ಣವ್ರ ಟೀಮ್ಗೆ ಹೋಗ್ಬೇಕು, ವಿನಯ್ ಅಣ್ಣವ್ರ ಟೀಮಿಂದ ಒಬ್ರು ಕಾರ್ತಿಕ್ ಅಣ್ಣವ್ರ ಟೀಮ್ಗೆ ಬರಬೇಕು. ಮತ್ತೆ ಅಂತ ಟೈಮಲ್ಲಿ ಇವರು ವಿನಯ್ ಅಣ್ಣವ್ರ ಟೀಮಿಂದ ಮೈಕಲ್ ಅವ್ರನ್ನ ಕರ್ಕೊಂಡೋದಕ್ಕೆ ಒಪ್ಕೊಂಡ್ರು. ಓಕೆನಾ? ಓಕೆ ಗುರು, ಇವ್ರ ಟೀಮಿಂದ ಒಬ್ರನ್ನ ಕಳಿಸ್ಬೇಕಲ್ಲ. ಸೊ ಅಂತ ಟೈಮಲ್ಲಿ ಕಾರ್ತಿಕ್ ಅಣ್ಣವ್ರ ಡಿಸಿಷನ್ ನನಗೇನೋ ಓಕೆ ಅನಿಸ್ಲಿಲ್ಲ, ತಪ್ಪು ಅಂತ ಅನಿಸ್ತು. ಯಾಕೆ ಗೊತ್ತಾ, ನೀತ್ ಅವ್ರನ್ನ ಆಲ್ರೆಡಿ ಅವರು ಹೋಗ್ಬೇಕು ಅಂತ ಕಳಿಸೋದಕ್ಕೆ ರೆಡಿ ಆಗ್ಬಿಟ್ಟಿದ್ರು. ಸೊ ನೀತ್ ಅವರು ಆಲ್ರೆಡಿ ಒಂದ್ ಸ್ವಲ್ಪ ಹೋಗ್ಬಿಟ್ಟಿದ್ರು. ಸೊ ಬಟ್ ಅದಾದ್ಮೇಲೆ ಇಲ್ಲ ಇಲ್ಲ ನೀವು ಬನ್ನಿ ಅಂತಂದ್ಬಿಟ್ಟು ತನಿಷ್ ಅವರು ಮತ್ತೆ ಸಂಗೀತ್ ಅವರು ಇವ್ ಕಾರ್ತಿಕ್ ಅಣ್ಣವ್ರು ಮೂರು ಜನ ನಿಂತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರು ಭಾಗ್ಯಶ್ರೀ ಅಕ್ಕ ಅವ್ರನ್ನ ಕಳಿಸ್ಬೇಕು ಅಂತ. ಬಟ್ ಇದಂತೂ ನನಗೆ ಸರಿ ಅನಿಸ್ತಿಲ್ಲ, ಬಿಕಾಸ್ ಒಂದ್ಸರಿ ನೀತ್ ಅವ್ರನ್ನ ಕಳಿಸೋದಂತ, ಇನ್ನೊಂದ್ಸರಿ ಇವ್ರ ಮೂರು ಜನ ಡಿಸ್ಕಷನ್ ಮಾಡಿ ಭಾಗ್ಯ ಅಕ್ಕ ಅವ್ರನ್ನ ಕಳಿಸ್ಬೇಕು ಅನ್ನೋದಂತ, ಇದು ಯಾವ ಮಟ್ಟಕ್ಕೆ ಸರಿ? ಒಂದು ಟೀಮ್ ಡಿಸಿಷನ್ ಅಂತ ಬಂದ್ಮೇಲೆ ಟೀಮ್ ಎಲ್ಲರನ್ನ ಸೇರಿಸ್ಕೊಂಡು ಕೂತ್ಕೊಂಡು ಮಾತಾಡಬೇಕು. ಅದು ಹೇಗೆ ನೀವು ಮೂರು ಜನ ಮಾತ್ರ ನಿಂತ್ಕೊಂಡು ಮಾತಾಡ್ಬಿಟ್ಟು ಇದು ಟೀಮ್ ಡಿಸಿಷನ್ ನೀವು ಹೋಗ್ಬೇಕು ಅಂತ ಹೇಳ್ತೀರಾ? ಬಟ್ ಭಾಗ್ಯಕ್ಕ ಅವರು ಅಲ್ಲಿ ಕರೆಕ್ಟಾಗಿ ಕೇಳಿದ್ದಾರೆ, ನಾನು ಯಾಕೆ ಹೋಗ್ಬೇಕು, ನನಗೂ ಒಂದು ಚಾನ್ಸ್ ಕೊಡಿ ಗೇಮ್ ಮಾಡೋದಕ್ಕೆ, ನಾನು ನನ್ನ ಪ್ರೂವ್ ಮಾಡ್ಕೊತೀನಿ ಅಂತ. ಬಟ್ ಅದು ಸರಿ ಅನಿಸ್ಲಿಲ್ಲ. ಕಾರ್ತಿಕ್ ಅವರು ಅಟ್ಲೀಸ್ಟ್ ಅವರು ಹೇಳಿದಂಥ ಡಿಸಿಷನ್ ಮೇಲೆ ಆದರೂ ಸ್ಟ್ಯಾಂಡ್ ಆಗಬೇಕಾಗಿತ್ತು, ಅಥವಾ ಗ್ರೂಪ್ ಡಿಸಿಷನ್ ಮೇಲಾದರೂ ಒಂದ್ಸರಿ ಮಾತಾಡಬೇಕಿತ್ತು. ಬಟ್ ಇವರು ಈ ಒಂದು ಡಿಸಿಷನ್ ತಗೊಳ್ಳೋಂಥ ಟೈಮಲ್ಲಿ ತಪ್ಪು ಮಾಡಿದ್ದಾರೆ ಕಾರ್ತಿಕ್ ಅಣ್ಣ ಅವರು. ಬಟ್ ಇದಂತ ನನಗೆ ಸರಿ ಅನಿಸ್ತಿಲ್ಲ, ನಿಮಗೆ ಏನು ಅನಿಸ್ತಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಬಟ್ ಇದಾದ್ಮೇಲೆ ನೀತು ಅವರು ಇಲ್ಲೇ ಇರ್ತಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ, ಬಟ್ ವೀಕ್ ಕಂಟೆಸ್ಟೆಂಟ್ ಅಂತ ಭಾಗ್ಯಕ್ಕೆ ಅವ್ರನ್ನ ಕಳಿಸ್ತಾರೆ. ಬಟ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಿನ್ನೆ ಒಂದು ಟಾಸ್ಕಲ್ಲಿ ಭಾಗ್ಯಕ್ಕೆ ಅವರ ಎಫರ್ಟ್ ತುಂಬಾ ಕಾಣಿಸ್ತಾ ಇತ್ತು, ಯಾಕಂದರೆ ಅವರು ಪ್ರಯತ್ನ ಪಡ್ತಾ ಇದ್ರು. ಬಟ್ ಅವ್ರ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳೋಹಾಗಿಲ್ಲ. ಬಟ್ ಡೈರೆಕ್ಟಾಗಿ ಅವ್ರನ್ನ ಒಂದು ವೀಕ್ ಕಂಡೀಷನ್ ಅಂತ ಆಪೋಸಿಟ್ ಕಳಿಸೋದು ಎಷ್ಟು ಮಟ್ಟಕ್ಕೆ ಸರಿ? ಬಟ್ ಭಾಗ್ಯಕ್ಕೆ ಅವ್ರು ಕೇಳ್ತಿದ್ರು ಕಾರ್ತಿಕ್ ಕಣ್ಣ ಅವ್ರನ್ನ, ನನಗೂ ಒಂದು ಚಾನ್ಸ್ ಕೊಡಿ, ನಾನು ಗೇಮ್ ಆಡ್ತೀನಿ, ನನಗೂ ಆ ಥರ ಎಬಿಲಿಟಿ ಇದೆ, ನಾನು ಆಡೋಂಥ ಚಾನ್ಸಸ್ ಇದೆ ಅಂತ. ಬಟ್ ಅವರು ಇಲ್ಲ ಬೇಡ, ನೀವು ನೆಕ್ಸ್ಟ್ ಗೇಮಲ್ಲಿ ಆಡಿರೋ ಅಂತ ಹೇಳ್ತಾರೆ. ಬಟ್ ಇದು ನನಗೆ ಸರಿ ಅನಿಸ್ಲಿಲ್ಲ ಕಾರ್ತಿಕ್ ಅಣ್ಣ ಅವರು ಆ ಥರ ಮಾಡಿದ್ದು ಮತ್ತು ಆ ಥರ ಹೇಳಿದ್ದು. ಬಟ್ ಇದಾದಮೇಲೆ ಇನ್ನು ಸಂಗೀತ ಅವರು ಮತ್ತು ಕಾರ್ತಿಕ್ ಅಣ್ಣವರು ನೈಟು ವಾಶ್ರೂಮ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಸಂಗೀತ ಅಕ್ಕ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಸೊ ನೀವು ನಾನು ಈ ಬಿಗ್ ಬಾಸ್ಗೆ ಬರಬಾರ್ದಾಗಿತ್ತು, ನಾನು ಇಲ್ಲಿರೋದಕ್ಕೆ ಆಗ್ತಿಲ್ಲ, ನನಗೆ ಇದಿಷ್ಟ ಆಗ್ತಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾರೆ. ಬಟ್ ಬಿಗ್ ಬಾಸ್ ಮನೆಗೆ ಬರೋದಕ್ಕೂ ಮುಂಚೆ ಅವರು ಒಂದು ಮಾತು ಹೇಳಿರ್ತಾರೆ, ಕೋಟಿ ಕೊಟ್ಟರು ಬಿಗ್ ಬಾಸ್ ಮನೆಗೆ ನಾನು ಹೋಗಲ್ಲ ಅಂತ. ಬಟ್ ಆ ಒಂದು ಮಾತಿಗೆ ಯಾವ ಥರ ಇದೆ? ಈಗ ಅವರು ಕೋಟಿ ಕೊಟ್ಟರು ಬಿಗ್ ಬಾಸ್ ಮನೆಗೆ ಬರಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಈಗ ಬಿಗ್ ಬಾಸ್ ಮನೇಲಿ ನಾನು ಇರಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಯಾರಿಗೆ ಗೊತ್ತಿರುತ್ತೆ ಬಿಗ್ ಬಾಸ್ ಮನೇಲಿ ಮುಂದೆ ನೆಕ್ಸ್ಟ್ ಅವ್ರು ವಿನ್ ಆಗ್ಬೋದು. ಬಟ್ ನಾನು ಹೇಳ್ತಿರೋದು ಏನಂದರೆ, ಸಂಗೀತ ಅಕ್ಕ ಅವರು ಅಳ್ತಾ ಅಳ್ತಾ ಒಂದು ಸ್ವಲ್ಪ ಡಿಪ್ರೆಷನ್ಗೆ ಹೋಗೋ ಥರ ಹೇಳ್ತಿದ್ರು ಕಾರ್ತಿಕ್ ಅವ್ರ ಹತ್ರ. ಏನಂತ, ನನಗೆ ಇದೆಲ್ಲ ಅಡ್ಜಸ್ಟ್ ಆಗ್ತಿರೋ, ನಾನು ಹೋಗ್ತೀನಿ, ನನಗೆ ಬಿಗ್ ಬಾಸ್ ಮನೇನೇ ಬೇಡ, ನಾನು ಬರಬಾರ್ದಾಗಿತ್ತು ಅನ್ನೋ ಥರ. ಬಟ್ ನಾನು ಒಂದು ಕೇಳ್ತೀನಿ, ವಿನಯ್ ಅಣ್ಣವ್ರು ಮಾತಾಡಲಿಲ್ಲ ಅಂದರೆ ನಿಮಗೇನಂತೆ? ಯಾಕೆ ವಿನ್ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅಣ್ಣವ್ರು ಮಾತ್ರ ನಿಮಗೆ ಕಾಣಿಸ್ತಿದ್ದಾರಾ? ಇಲ್ವಲ್ಲ, ಇನ್ನು ಎಷ್ಟೊಂದು ಜನ ಇದ್ದಾರೆ ವಿನಯ್ ಅಣ್ಣವ್ರನ್ನ ಹೊರತುಪಡಿಸಿ, ಅವರು ನಿಮ್ಮ ಹತ್ರ ಮಾತಾಡಲಿಲ್ಲ ಅಂದರೆ ಬೇಡ, ನೀವು ಉಳಿದವ್ರ ಹತ್ರ ಮಾತಾಡ್ಕೊಂಡು ಆರಾಮಾಗಿರಿ. ಬಟ್ ನೀವು ಬಿಗ್ ಬಾಸ್ ಮನೆಗೆ ಬರುವಾಗಂತ ಅಸಮರ್ಥರ ಪಟ್ಟಿಯಲ್ಲೇ ಬರ್ತೀರಾ?
ಬಟ್ ಆದರೂ ಸಹ ನೀವು ಸಮರ್ಥ ಅಂತ ಪ್ರೂವ್ ಮಾಡ್ಕೊಂತೀರಾ. ಬಟ್ ನನಗನ್ನಿಸಿದಾಗೆ ನೀವು ಒಬ್ಬರು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಬಟ್ ನಿಮಗೆ ಆಡೋ ಅಂತ ಎಲ್ಲ ಎಬಿಲಿಟೀಸ್ ಇದೆ. ನೀವು ಅಲ್ಲಿರಬೇಕು, ನೀವು ಸ್ಟ್ರಾಂಗ್ ವುಮನ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ನೀವು ಆ ಥರ ನಾನು ಇರೋದಕ್ಕೆ ಇಷ್ಟ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳೋದಾದರೆ ಚೆನ್ನಾಗಿರೋದಿಲ್ಲ. ನಾನು ಹೇಳ್ತಿರೋದು ಆ ಥರ ಹೇಳಬಾರ್ದು, ಯಾಕಂದರೆ ಕಷ್ಟ ಅನ್ನೋದು ಮನುಷ್ಯರಿಗೆ ಬರುತ್ತೆ, ಕಲ್ಲಿಗೆ ಬರೋದಿಲ್ಲ. ಆ ಕಷ್ಟ ಬಂದಾಗ ನಾವು ಯಾವ ರೀತಿ ಎದುರಿಸಿ ನಿಂತ್ಕೊಂತೀವಿ ಅನ್ನೋದೇ ನಮ್ಮ ಒಂದು ಎಬಿಲಿಟಿಯನ್ನು ಹೇಳುತ್ತೆ. ಬಟ್ ನೀವು ಕಷ್ಟ ಬಂತು ಅಂತ ಓಡೋಗ್ಬಾರ್ದು, ಯಾಕಂದರೆ ಮುಂದೆ ಜೀವನದಲ್ಲಿ ಇನ್ನೂ ಕಷ್ಟಗಳಿರ್ತವೆ. ಗುರು, ನಾನಂತೂ ಇದನ್ನು ಕಲ್ತ್ಕೊಂಡಿದ್ದೀನಪ್ಪ ಬಿಗ್ ಬಾಸ್ ಮನೆಯಿಂದ. ಯಾಕಂದರೆ ಸಂಗೀತ ಅಕ್ಕವ್ರಿಗೆ ಕಷ್ಟ ಬಂದಿದೆ ಅಂತ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ನಮ್ಮ ಜೀವನಕ್ಕೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೋದರೆ ಕಷ್ಟ ಅನ್ನೋದು ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ. ಬಟ್ ಅದನ್ನು ಎದುರಿಸಿ ನಿಂತ್ಕೊಳ್ಳೋಂಥ ಶಕ್ತಿ ಬೇಕು ಅಷ್ಟೇ. ಈಗ ಅವ್ರ ಜೀವನದಲ್ಲೂ ಸಹ ಆ ಥರ ಆಗ್ತಾ ಇದೆ, ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಕಷ್ಟ ಬಂದಿದೆ. ಸೊ ನೀವು ಅದನ್ನು ಫೇಸ್ ಮಾಡಿ ನಿಂತ್ಕೊಳ್ಳಿ ಅಷ್ಟೇ. ನಾನು ಹೇಳ್ತೀನಿ, ಎಲ್ಲರಿಗೂ ಹೇಳ್ತಿದ್ದೀನಿ ಗುರು ಪರ್ಸ್ನಲ್ಲಿ, ಕಷ್ಟ ಅಂತ ಬಂದಾಗ ಯಾರು ಓಡಬೇಡಿ, ಅದನ್ನು ಎದುರಿಸಿ ಮುಂದೆ ನಡೀರಿ ಅಷ್ಟೇ ನಾನು ಹೇಳ್ತಿರೋದು. ಇನ್ನು ಇಷ್ಟೆಲ್ಲ ಆದಮೇಲೆ ಮತ್ತೆ ಎರಡನೇ ಟಾಸ್ಕ್ ಕೊಡ್ತಾರೆ. ಎರಡನೇ ಟಾಸ್ಕಲ್ಲಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನಿಸಿದೆ ಅಂದರೆ ಮೈಕಲ್ ಅವರು. ಯಾಕೆ ಅಂತ ಹೇಳ್ತೀರಾ, ಮೈಕಲ್ ಅವರು ಜಸ್ಟ್ ಏನೋ ಒಂದು ಗೇಮ್ ಇತ್ತ, ಒಂದು ಟಾಸ್ಕ್ ಇತ್ತ, ಸರಿ ಆಡ್ತಾರೆ, ತುಂಬ ಸ್ಪೋರ್ಟಿವ್ ಆಗಿ ತುಂಬ ಎನರ್ಜೆಟಿಕ್ ಆಗಿ ಆಡಿ ತುಂಬ ಸ್ಟ್ರಾಂಗ್ ಕಾಂಪಿಟೇಟರ್ನ ಕೊಟ್ಟು ಮತ್ತು ನಾರ್ಮಲಾಗಿ ಎಷ್ಟೇ ಜಗಳ ಮಾಡ್ಕೊಳ್ಳಿ, ಎಷ್ಟೇ ಕೂಗಾಡಿ, ನೀವಿಲ್ಲ ಸಾಯ್ತಾ ಇದ್ದೀರಾ, ಬದುಕ್ತಾ ಇದ್ದೀರಿ, ನನಗೆ ಬೇಕಾಗಿಲ್ಲ, ಐ ಡೋಂಟ್ ಕೇರ್, ನೀವೇನಾರ ಮಾಡ್ಕೊಡ್ರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ನನಗಂತ ನಿನ್ನೆ ಮೈಕಲ್ ಅಣ್ಣವ್ರು ನೋಡಿದ ತಕ್ಷಣ ಕಟ್ಟಪ್ಪ ನೆನ್ ಬಂದ್ಬಿಟ್ರು. ಯಾಕೆ ಅಂತ ಹೇಳ್ತೀರಾ, ಕಟ್ಟಪ್ಪನ ಅಷ್ಟೇ ಒಂದು ಯುದ್ಧ ನಡೀತಿದ್ಯಾ, ಸರಿ ಹೋಗ್ತೀನಿ ಯುದ್ಧ ಗೆಲ್ಕೊಂಬರ್ತೀನಿ, ಸರಿ ನಾನು ತಿರ್ಗ ನನ್ನ ಒಂದು ರಾಜ್ಯಕ್ಕೆ ಬಂದು ಆರಾಮಾಗಿರ್ತೀನಿ ಅಷ್ಟೇ ಅಲ್ವಾ ಮಾಡಿದ್ದೆ ಕಟ್ಟಪ್ಪ ಅವರು. ಸೊ ಆ ಥರ ಮೈಕಲ್ ಅವ್ರನ್ನ ನೋಡಿದಾಗ ಕಟ್ಟಪ್ಪ ಅವ್ರು ನೆನಪು ಬಂದರು ನನಗಂತೂ. ಬಟ್ ಮೈಕಲ್ ಅವರು ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ರು ಗೇಮ್. ಓಕೆನಾ, ನೆಕ್ಸ್ಟ್ ಹೇಳೋದಾದರೆ ಭಾಗ್ಯಕ್ಕೆ ಅವರು ವಿನಯ್ ಅಣ್ಣವ್ರ ಟೀಮ್ಗೆ ಬಂದಿರ್ತಾರಲ್ವಾ, ಸೊ ಆ ಒಂದು ಟೀಮಲ್ಲಿ ಅವರು ಸಹ ತುಂಬ ಚೆನ್ನಾಗಿ ಕಾಂಪಿಟೇಟ್ ಆಗಿ ಮಾಡಿದ್ರು, ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಮಾಡ್ತಾ ಇದ್ರು. ಬಟ್ ಇಲ್ಲಿ ಭಾಗ್ಯಕ್ಕೆ ಅವರು ಸ್ವಲ್ಪ ಒಳ್ಳೆಯವರಾಗೋದಕ್ಕೆ ಹೋದ್ರು. ವಿನಯ್ ಅಣ್ಣವ್ರ ಟೀಮಲ್ಲಿ ಇದ್ದೀವಿ, ನಮಗೆ ಆಟ ಆಡೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ ವಿನಯ್ ಅಣ್ಣವ್ರ ಹತ್ರ ಕಾರ್ತಿಕ್ ಅವ್ರ ಈ ಥರ ಹೇಳಿದ್ದಾರೆ, ಡಿಪ್ರೆಷನ್ಗೆ ಹೋಗ್ತಿದ್ರು ಸಂಗೀತ ಅವರು, ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದ್ರೆ ಅಂತ ಹೋಗಿ ವಿನಯ್ ಹತ್ರ ಕೇಳ್ಬಿಟ್ಟಿದ್ದಾರೆ. ಯಪ್ಪ, ವಿನಯ್ ಅಣ್ಣ ಹತ್ರ ಫಸ್ಟೇ ಹೇಳ್ಬೇಕಾ, ವಿನಯ್ ಅಣ್ಣವ್ರು ಫಸ್ಟೇ ಒಂದು ಡಿಪ್ರೆಷನಲ್ಲಿದ್ದಾರೆ, ಗೇಮ್ ಸೋತಿದ್ದೀವಿ ಅಂತ, ಮತ್ತೆ ಇನ್ನೊಂದು 2 ವಾರ ಕ್ಯಾಪ್ಟನ್ ಆಗಬಾರ್ದು ಅಂತ ಬೇರೆ ಬಿಗ್ ಬಾಸ್ ಹೇಳ್ಬಿಟ್ಟಿದ್ದಾರೆ, ಚೂಸ್ ಮಾಡ್ಬಿಟ್ಟಿದ್ದಾರೆ ಆಪೋಸಿಟ್ ಟೀಮ್ ಅವರು. ಆ ಒಂದು ಫೀಲಲ್ಲಿ ಇರಬೇಕಾದ್ರೆ, ಆ ಒಂದು ಮೂಡಲ್ಲಿ ಇರಬೇಕಾದ್ರೆ ಭಾಗ್ಯಕ್ಕೆ ಅವರು ಹೋಗಿ ಬೇರೆ ಈ ಥರ ಹೇಳ್ಬಿಟ್ಟಿದ್ದಾರೆ, ಸಂಗೀತ ಅವರು ಡಿಪ್ರೆಷನ್ಗೆ ಹೋಗೋದಕ್ಕೆ ನೀವೇ ಕಾರಣ ಅಂತ ಗುರು. ಬಟ್ ಭಾಗ್ಯಕ್ಕೆ ಅವ್ರು ಏನೋ ಒಂದು ಕನ್ಸರ್ನಿಂದ ಹೇಳಿರ್ಬೋದು, ಒಬ್ಬ ಪಾಪ ಒಂದು ಹುಡುಗಿ ಈ ಥರ ಫೀಲಿಂಗಲ್ಲಿ ಇದ್ದಾಳೆ, ಒಂದು ಬೇಜಾರಾಗ್ತಿದೆ ಒಂದು ಹುಡುಗಿಗೆ ಅಂತ ಅವ್ರು ಕನ್ಸರ್ನಿಂದ ಹೇಳಿರ್ಬೋದು. ಬಟ್ ವಿನಯ್ ಅಣ್ಣವರು ಆಲ್ರೆಡಿ ಬೇರೆ ಮೂಡಲ್ಲಿ ಇದ್ದಾರೆ, ಬಟ್ ಅದು ಅವ್ರಿಗೆ ಗೊತ್ತಿಲ್ದಿರ ಈ ಥರ ಹೋಗಿ ಹೇಳಿದ್ದಾರೆ. ಬಟ್ ವಿನಯ್ ಅಣ್ಣವರು ಒಂದೇ ಸರಿ ಹ್ಞೂ ಅಂತ ಎದ್ದುಬಿಟ್ರು. ಯಾರು ಹೇಳಿದ್ದು ನಿಮಗೆ, ನಾನು ನನ್ನಿಂದನೇ ಹೋಗ್ತಿದ್ದೆ ಅನ್ನೋದಕ್ಕೆ ಏನು ರೀಸನ್ನು, ನಾನು ಹೇಳಿದ್ನ ಅವ್ರಿಗೆ ಆ ಥರ ನಡ್ಕೊಳ್ಳಿ ಅಂತ, ನನ್ನಿಂದ ಹೋಗ್ತಿದೆ ಅಂತ ಏನು ನೀವು ಯಾಕೆ ಹಂಗೆ ಹೇಳ್ತೀರ ಅಂತೆಲ್ಲ ಎದ್ದುಬಿಟ್ರು. ಸರಿನಪ್ಪ, ವಿನಯ್ ಅಣ್ಣವರು ಹೋಗಿ ಹಂಗೆ ಭಾಗ ಇದು ಸಂಗೀತ ಅವ್ರನ್ನೆಲ್ಲ ಕೇಳ್ತಾ ಇದ್ದಾರೆ, ಕಾರ್ತಿಕ್ ಅವ್ರನ್ನ ಕೇಳ್ತಾ ಇದ್ದಾರೆ. ಬಟ್ ಭಾಗ್ಯಕ್ಕೆ ಅವ್ರು ಇಲ್ಲಿ ಇಲ್ಲ ಬಿಡಿ ಇಲ್ಲ ಬಿಡಿ ನಾನು ಕೇಳಿದ ತಪ್ಪಾಯ್ತು ಅಂತ ವಿನಯ್ ಅಣ್ಣವ್ರ ಕಾಲಿಗೆ ಬೇರೆ ಬೀಳ್ತಾ ಇದ್ದಾರೆ. ಗುರು, ನಿನ್ನೆ ನೋಡಿದ್ದಾಗಂತೂ ವಿನಯ್ ಅಣ್ಣವ್ರ ಕೋಪ ಈ ಲೆವೆಲ್ಗಿರುತ್ತಾ? ಯಪ್ಪ, ಇನ್ನು ವಿನಯ್ ಅಣ್ಣವ್ರ ಕೋಪಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಜನ ಸಿಕ್ಕಾಗ್ಬಿಡ್ತಾರೋ ಗೊತ್ತಿಲ್ಲ. ಯಾಕಂದರೆ ವಿನಯ್ ಅಣ್ಣವ್ರ ಕೋಪ ಈಗ ಆ ಥರ ಇದೆ, ಇವತ್ತಿನ ಪ್ರೋಮೋದಲ್ಲಿ ನಾವು ನೋಡ್ಬೋದು, ಸಂಗೀತ ಅವರು ಹೋಗಿ ಕಾಂಪ್ರ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ರೂ ಸಹ ವಿನಯ್ ಅಣ್ಣವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಟ್ ವಿನಯ್ ಅಣ್ಣವರು ಒಂದು ಒಳ್ಳೆ ಗುಣ ಅಂತಂದರೆ ಪ್ರತಾಪ್ ಅವ್ರನ್ನ ಹೋಗಿ ಸಾರಿ ಕೇಳ್ತಾರೆ. ಒಂದು ಟಾಸ್ಕ್ ವಿಚಾರದಲ್ಲಿ ಅವ್ರ ಹತ್ರ ಒಂದು ನಡ್ಕೊಂಡಿರ್ಬೋದು, ಬಟ್ ಪರ್ಸ್ನಲಿ ವಿನಯ್ ಅಣ್ಣವ್ರು ಹೋಗ್ಬಿಟ್ಟು ಈ ಥರ ನಿನ್ನ ಡ್ರೆಸ್ ಎಲ್ಲ ಒಂದು ನೀರಲ್ಲಿ ಬಿದ್ದು ಇದಾಗಿದೆ, ಒದ್ದೆ ಆಗಿದೆ, ಬಟ್ ಅದು ಟಾಸ್ಕ್ ಅಂತ, ಬಟ್ ನಾನು ಸಾರಿ ಕೇಳ್ತೀನಿ ನಿನ್ನ ಹತ್ರ ಅಂತಂದ್ಬಿಟ್ಟು ಏನು ಈಗ ಈ ಥರ ಹೋಗಿ ಒಂದು ಸಾರಿ ಕೇಳ್ತಾರಲ್ಲ, ಅದು ತುಂಬ ಇಷ್ಟ ಆಯಿತು ಗುರು ವಿನಯ್ ಅಣ್ಣವ್ರ ಕಡೆಯಿಂದ. ಮತ್ತು ಯಾರು ಅಸಮರ್ಥರು ಅಂತ ನಾವು ಅಂದ್ಕೊಂಡಿದ್ವ, ಯಾರ ಕೈಯಲ್ಲಿ ನಾವು ಗೇಮ್ ಆಡೋದಕ್ಕೆ ಆಗೋದಿಲ್ವಾ ಅಂದ್ಕೊಂಡಿರ್ತೀವೋ, ಸೊ ಅಂಥ ಭಾಗ್ಯಕ್ಕವ್ರಿಗೂ ಒಂದು ಗೇಮ್ ಆಡೋದಕ್ಕೆ ಚಾನ್ಸನ್ನು ಕೊಟ್ರಲ್ವಾ, ಸೊ ಅದು ತುಂಬಾ ಒಳ್ಳೆ ಗುಣ ಅಂತ ಹೇಳ್ಬೋದು, ಅದಕ್ಕೂ ತುಂಬ ಖುಷಿಯಾಯಿತು. ಬಟ್ ನಾನು ವಿನಯ್ ಅಣ್ಣವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಅಣ್ಣ ನಿಮಗೆ ಎಲ್ಲ ಎಬಿಲಿಟೀಸ್ ಇದೆ, ನೀವು ನೆಕ್ಸ್ಟ್ ಬಿಗ್ ಬಾಸ್ ಟೈಟಲ್ ವಿನ್ ಆಗೋ ಚಾನ್ಸಸ್ ಸಹ ಇದೆ,
ಬಟ್ ನಿಮ್ಮ ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಣ ದಯವಿಟ್ಟು. ಬಿಕಾಸ್ ನಿಮ್ಗೆ ಆ ಕೋಪ ಇಲ್ಲ ಅಂತಂದ್ರೆ ನೀವು ಮಾತಾಡೋ ಧ್ವನಿನೇ ಒಂಥರ ಜೋರಾಗಿದೆ, ಬಟ್ ನಾವು ಅದನ್ನ ಹೇಳೋದಿಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಆ ಒಂದು ವಾತಾವರಣದಲ್ಲಿದ್ದೀರ, ಮತ್ತೆ ನಿಮ್ಮ ಬೇಸಿಕ್ ಧ್ವನಿನೇ ಆ ತರ ಇದೆ, ನಾವು ಅದನ್ನ ಕಂಟ್ರೋಲ್ ಮಾಡೋದಿಕ್ ಆಗೋದಿಲ್ಲ. ನೀವು ಮಾತಾಡೋದು ಸಹ ಆ ತರ ಬೇರೆಯವ್ರಿಗೆ ಒಂದ್ ಸ್ವಲ್ಪ ಲೌಡ್ ಆಗಿ ಕೇಳಿಸುತ್ತೆ. ಬಟ್ ಅದು ನಿಮ್ ಪ್ರಾಬ್ಲಮ್ ಅಲ್ಲ. ಬಟ್ ಏನು ಅಂತಂದ್ರೆ ನಿಮ್ಮ ಕೋಪ ಸ್ವಲ್ಪ ಲಿಮಿಟ್ ಅಲ್ಲಿ ಇರಬೇಕು, ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಾರ್ದು ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಒಬ್ರು ಬೇಗ ಹೊಂದ್ಕೊಂಡ್ಬಿಡ್ತಾರೆ, ಒಬ್ರು ಲೇಟಾಗಿ ಹೊಂದ್ಕೊತಾರೆ. ಅದು ನಿಮಗೂ ಸಹ ಗೊತ್ತಿದೆ, ಅದು ನಿಮಗೂ ಸಹ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ನಾನು ಹೇಳ್ತಿರೋದಷ್ಟೇ, ಆ ಎಲ್ಲರಿಗೂ ಒಂದು ಹೊಂದ್ಕೊಂಡು ಹೋಗ್ಬೇಕು, ನೀವೊಂದು ಬಿಗ್ ಬಾಸ್ ಮನೆಯಲ್ಲಿ ವಿನ್ ಆಗಬೇಕು ಅಂದರೆ ನಿಮ್ಮ ಕೋಪ ಸ್ವಲ್ಪ ಕಡಿಮೆ ಆಗಬೇಕು ಅಷ್ಟೆ. ಇನ್ನು ಎಲ್ಲ ಒಂದು ಟಾಸ್ಕ್ ವಿಚಾರ ಬಂದರೆ ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬಂದರೆ ನೀವು 100% ಗುಡ್ ಅಣ್ಣ, ನಾನು ಹೇಳ್ತಿದ್ದೀನಿ. ಇನ್ನು ಇಷ್ಟೆಲ್ಲ ಬಿಸಿ ಬಿಸಿ ಒಂದು ಜಗಳಗಳ ಮಧ್ಯೆ ತುಕಾಲಿ ಸಂತು ಅಣ್ಣವ್ರ ಕಾಮಿಡಿ ನಾವು ಅನ್ಕೊತಾ ಇರ್ತೀವಿ, ಏನಪ್ಪ ಈ ಜಗಳಗಳು ನೋಡಿ ನೋಡಿ ಬೋರ್ ಆಗ್ಬಿಟ್ಟಿದೆ ಅನ್ನೋ ಟೈಮಲ್ಲಿ ತುಕಾಲಿ ಸಂತು ಅಣ್ಣವರು, ವರ್ತೂರು ಸಂತು ಅಣ್ಣವರು ಮತ್ತು ರಕ್ಷಕ್ ಮೂರು ಜನ ಕುತ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾರಲ್ಲ, ಅದು ಸ್ವಲ್ಪ ಎಂಟರ್ಟೈನ್ಮೆಂಟಿಗೆ ಆಗಿತ್ತು. ಯಾಕಂದ್ರೆ ನಮ್ಮ ಜನರನ್ನ ನಗಿಸೋ ಥರ ಇತ್ತು. ಇಷ್ಟು ದಿನ ತುಕಾಲಿ ಸಂತು ಅಣ್ಣವರು ಮತ್ತು ವರ್ತೂರು ಸಂತು ಅಣ್ಣವರು ಬೇರೆಯವ್ರ ಮೇಲೆ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ರು. ಬಟ್ ಫಾರ್ ದಿ ಫಸ್ಟ್ ಟೈಮ್ ತುಕಾಲಿ ಸಂತೋಣ್ಣವರು ಅವ್ರ ಮೇಲೆ ಅವರೇ ಕಾಮಿಡಿ ಮಾಡ್ಕೊಂಡು ಇಡೀ ಜನತೆಯನ್ನು ನಗಿಸಿದ್ದಾರೆ. ನಿಮಗೂ ಸಹ ನಗು ಬಂದಿರುತ್ತೆ, ಅದು ನನಗೂ ಗೊತ್ತು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ನಾನು ಅಂಡರ್ 16 ಗೇಮ್ ಎಲ್ಲ ಆಡಿದ್ದೀನಿ, ಅಂಡರ್ 16 ನಾನು ಆಸ್ಟ್ರಾಲಜರ್ ಆಗಿದ್ದೆ ಅಂತ ಎಲ್ಲ. ಓಕೆ, ಬಟ್ ಅವ್ರು ಆಗಿದ್ರು ಇಲ್ಲ ನಮಗೆ ಬೇಕಾಗಿಲ್ಲ, ಬಟ್ ನಮ್ಮನ್ನು ನಗ್ಸೋದಕ್ಕೋಸ್ಕರ ಅವ್ರು ಟ್ರೈ ಮಾಡಿದ್ದಾರೆ, ಅದು ಒಪ್ಕೊಬೇಕು. ಬಟ್ ಈಗ ಅವ್ರು ಬೇರೆಯವ್ರನ್ನ ಇಟ್ಕೊಂಡು ಕಾಮಿಡಿ ಮಾಡಿದಲ್ಲ, ಸೊ ಅದು ಸ್ವಲ್ಪ ಖುಷಿ ಆಯ್ತಪ್ಪ. ಇನ್ನು ಇಷ್ಟೆಲ್ಲ ನಡೆದಿದೆ ನಿನ್ನೆ ಒಂದು ಎಪಿಸೋಡಲ್ಲಿ. ಮತ್ತು ಇನ್ನೊಂದು ವಿಷಯ ಹೇಳ್ತಾರೆ ತನಿಷ್ ಅವರು, ನನ್ನನ್ನು ಅವರು ಕರೀತಿರೋದು, ಬಟ್ ಕಾರ್ತಿಕ್ ಅವರು ಮತ್ತು ಸಂಗೀತ್ ಅವರು ಅವರ ಡಿಸಿಷನ್ ತಗೊಂತಿದ್ರೆ ಜಸ್ಟ್ ಹೆಸ್ರಿಗೆ ಮಾತ್ರ ನನ್ನನ್ನು ಕರ್ಕೊಂತ ಇದ್ದಾರೆ ಅಂತ ಹೇಳ್ತಾ ಇದ್ರು ಭಾಗ್ಯಶ್ರೀ ಅವ್ರು ಕೇಳಿದಾಗ. ಬಟ್ ಇದು ನಿಜನೋ ಸುಳ್ಳು ಏನಂತ ಗೊತ್ತಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವುದು ನಿಜ ಯಾವುದು ಸುಳ್ಳು, ಯಾರು ಅಸಲಿ ಮುಖ ಯಾರು ಸುಳ್ಳಿನ ಮುಖವನ್ನು ಹಾಕ್ಕೊಂಡು ಆಡ್ತಾ ಇದ್ದಾರೆ. ನೋಡೋಣ ಗುರಿ, ಈ ಬಿಗ್ ಬಾಸ್ ಮನೇಲಿ ಇನ್ನೂ ಎಷ್ಟೆಲ್ಲ ನಡೆಯುತ್ತೆ. ಇವತ್ತಿನ ಎಪಿಸೋಡ್ ಪ್ರೋಮೋ ನೋಡ್ತಾ ಇದ್ರೆ ತುಂಬಾ ಗರಂ ಆಗಿ ತುಂಬಾ ಹೈಲೈಟ್ ಅಲ್ಲೂ ಇದೆ. ಬಟ್ ಇವತ್ತಿನ ದಿನ ಏನ್ ನಡೆಯುತ್ತೆ ಅಂದೆಲ್ಲ ಒಂದು ಬಿಗ್ ಬಾಸ್ ಅವ್ರು ಹಾಕ್ತಾರಲ್ಲ ಚಾನಲ್ ಅಲ್ಲಿ, ಸೊ ಅವಾಗ ನೋಡೋಣ, ಕಾದ್ ನೋಡೋಣ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನ್ ಬರುತ್ತೆ ಅಂತ. ಸೊ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಹೇಳಿರೋಂಥದ್ರಲ್ಲಿ ವಿನಯ್ ಅಣ್ಣವ್ರಾಗಿರ್ಬೋದು, ಕಾರ್ತಿಕ್ ಅಣ್ಣವ್ರಾಗಿರ್ಬೋದು, ಸಂಗೀತ ಅವರಾಗಿರ್ಬೋದು, ನಿಮ್ಮ ಭಾಗ್ಯಕ್ಕೆ ಅವರಾಗಿರ್ಬೋದು, ಇವ್ರ ಬಗ್ಗೆ ನಿಮಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಹಾಕಿ. ಸೊ ನಾನು ಹೇಳೋಂಥ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದ್ರೆ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಮತ್ತು ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನಾನು ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸುವಿಹಾ ಮೀಡಿಯಾ.